ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2024-25 ಸಾಲಿನಲ್ಲಿ ನೀವು SSLC ಕಂಪ್ಲೀಟ್ ಮಾಡಿದರೆ, PUC ಸೈನ್ಸ್ ಕಂಪ್ಲೀಟ್ ಆಗಿದ್ದರೆ, ಆರ್ಟ್ಸ್ ಕಾಮರ್ಸ್ ಕಂಪ್ಲೀಟ್ ಆಗಿದ್ದರೆ, ನಿಮಗೇನಾದರೂ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ, ಅಥವಾ ನೀವೇನಾದರೂ ತಿಳ್ಕೊಂಡಿದ್ದರೆ, ಅಥವಾ ಯಾರಾದರೂ ಹೋಗಬೇಕಾದ್ರೆ ಎಫ್ರಾನ್ ಹಾಕೊಂಡು ಹೋಗಬೇಕಾದ್ರೆ ಆ ವಿದ್ಯಾರ್ಥಿಗಳ ಬಗ್ಗೆ ನೀವು ತಲೆ ಹಾಕಿದರೆ, ಸೊ ನಿಮಗಳಿಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸಿದಿರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ, ಪ್ಯಾರಾಮೆಡಿಕಲ್ ಅಂದರೆ ಏನು ಅಂತ. ನಾನು ಇದನ್ನು ವಿಡಿಯೋದಲ್ಲಿ ಯಾವುದೇ ಥರದಂಥ ಒಂದು ಅನಿಮೇಷನ್ ಆಗಿರ್ಬೋದು ಮತ್ತು ವಿಡಿಯೋಗಳನ್ನು ಮುಖಾಂತರ ಏನು ತೋರಿಸ್ತಾ ಇಲ್ಲ. ನಾನು ಡೈರೆಕ್ಟಾಗಿ ನಿಮಗೆ ಪ್ರಾಕ್ಟಿಕಲಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಪ್ಯಾರಾಮೆಡಿಕಲ್ ಅಂದರೆ ಏನು ಅಂತ, ನೀವು ಏನಾದರೂ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸಿದರೆ, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ಬೋದು ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ, ಅದಕ್ಕೆ ಪ್ಯಾರಾಮೆಡಿಕಲ್ ಅಂತ ಕರಿತೀವಿ. ಸೊ ಪ್ಯಾರಾಮೆಡಿಕಲ್ ಫಸ್ಟ್ನೇದಾಗಿ ಪ್ಯಾರಾಮೆಡಿಕಲ್ ಅಂದರೆ ನೀವು ಮೆಡಿಕಲ್ ಒಳಗಡೆ ಅರ್ಧ ಒಂದು 50% ಕೆಲಸವನ್ನು ನೀವು ಮಾಡುವಂಥದ್ದಕ್ಕೆ ನಾವು ಪ್ಯಾರಾಮೆಡಿಕಲ್ ಅಂತ. ಅಂದರೆ ನೀವು ಮೆಡಿಕಲ್ ಅಂತ ಕಂಪ್ಲೀಟಾಗಿ ಮೆಡಿಕಲ್ ಅಂತ ಅನಿಸ್ಕೊಳ್ಳೋದಿಲ್ಲ, ನೀವು ಪ್ಯಾರಾಮೆಡಿಕಲ್ ಅಲ್ಲಿ ಅನಿಸ್ಕೊಂತೀರಿ ಅಂತಂದರೆ, ಸೊ ಡಾಕ್ಟ್ರ್ಗಳ ಒಂದು ಅಸಿಸ್ಟೆಂಟಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ಸೊ ಅಸಿಸ್ಟೆಂಟ್ ಅಂದರೆ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ DMLT. ಸೊ ಇವಾಗ ಒಂದು ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಒಂದು ಟೆಸ್ಟನ್ನು ಬರೆದು ಕೊಡ್ತಾರೆ. ಸೊ ಅವರುಗಳು ಟೆಸ್ಟ್ ಮಾಡೋದಿಲ್ಲ, ಡಾಕ್ಟರ್ಗಳು ಟೆಸ್ಟನ್ನು ಮಾಡೋದಿಲ್ಲ, ಆದರೆ ನೀವು ಮಾಡ್ತೀರಿ, ಅದು ಪ್ಯಾರಾಮೆಡಿಕಲ್. ಅವ್ರಿಗೆ ನೀವು ಏನು ಮಾಡ್ತಾ ಇದ್ದೀರಿ, ಅಸಿಸ್ಟೆಂಟ್ ಮಾಡ್ತಾ ಇದ್ದೀರಿ. ಅಸಿಸ್ಟ್ ಅಂತ ಕರಿತೀವಿ ಅಂದರೆ ಸಹಾಯ ಮಾಡೋದು, ಹಂಗಂತೀರಿ ಹೆಲ್ಪರ್ ಆಗೋದಿಲ್ಲ, ಹೆಲ್ಪರ್ ಅನ್ನಿಸ್ಕೊಳ್ಳೋದಿಲ್ಲ. ಇವರ ಅಸಿಸ್ಟ್ ಟು ದಿ ಡಾಕ್ಟರ್ಸ್, ನೀವು ಟೆಕ್ನಿಷಿಯನ್ಗಳಾಗಿ ಕೆಲಸ ಮಾಡ್ತೀರಿ, ಟೆಕ್ನಿಷಿಯನ್ ಮುಖಾಂತರ ನೀವು ಡಾಕ್ಟರ್ಗಳಿಗೆ ಅಸಿಸ್ಟ್ ಮಾಡ್ತಾ ಇದ್ದೀರಿ. ಓಕೆ, ಒಂದು ಏನಂದರೆ ಒಂದು ಚಿಕ್ಕದಾದಂಥ ಒಂದು ಮಾರ್ಗದರ್ಶನ ಮಾಡಿದಾಗೆ ಅಂತ ಹೇಳ್ಬೋದು ನಾವು. ಹೆಂಗೆ ಮಾರ್ಗದರ್ಶನ, ನೀವು ಟೆಕ್ನಿಷಿಯನ್ ಆಗಿ ಒಂದು ರಿಪೋರ್ಟನ್ನು ಮಾಡ್ತೀರಿ, ಆ ರಿಪೋರ್ಟಿನ ಮುಖಾಂತರ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ತಕ್ಕಂಥ ಮೆಡಿಸಿನ್ಸು ಟ್ರೀಟ್ಮೆಂಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನೀವು ಒಂಥರ ಏನಪ್ಪ ಅಂದರೆ ಗೈಡ್ ಮಾಡಿದ್ರೆ ಆಯಿತು, ಅಂದರೆ ಒಂದು ಡೈರೆಕ್ಷನ್ ಕೊಟ್ಟಂಗೆ ಆಯಿತು, ಆ ರೀತಿಯಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಮಾಡಿದರೆ. OT ಟೆಕ್ನಿಷಿಯನ್ ಆದರೆ ನೀವು ಆಪರೇಷನ್ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಆಪರೇಷನ್ ಮಾಡಬೇಕಾದ್ರೆ ಆ ಡಾಕ್ಟರ್ಗೆ, ಆ ಸರ್ಜನ್ಗಳಿಗೆ ನೀವು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀರಿ, ಹೌದಾ? ಅಥವಾ ಅವರು ನಿಮಗೆ ಅಸಿಸ್ಟ್ ಮಾಡ್ತಾರೆ, ನಿಮಗೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಡಾಕ್ಟರ್ಗಳು ಹೇಳ್ತಾರೆ ನಿಮಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಅಂದಾಗ, ನೀವು ಅವುಗಳನ್ನು ಇಕ್ವಿಪ್ಮೆಂಟ್ಗಳನ್ನು ಇನ್ಸ್ಟ್ರೂಮೆಂಟ್ಗಳನ್ನು ಅಥವಾ ಅವರಿಗೆ ನೀವು ಸಹಾಯ ಮಾಡಬೇಕಾಗತ್ತೆ. ಅದಕ್ಕೆ ಟೆಕ್ನಿಷಿಯನ್ ಅಂತ ಕರಿತೀವಿ. ಅಂದರೆ ಸಹಾಯಕ ಟೆಕ್ನಿಷಿಯನ್ ಆಗಿ ನೀವು ಕೆಲಸ ಮಾಡ್ಬೋದು ಪ್ಯಾರಾಮೆಡಿಕಲ್ ಮಾಡಿದರೆ. ಡಾಕ್ಟರ್ ಆಗಲಿಕ್ಕೆ ಸಾಧ್ಯವಿಲ್ಲ, ನರ್ಸ್ ಆಗಲಿಕ್ಕೆ ನೀವು ಸಾಧ್ಯವಿಲ್ಲ, ನೀವು ಓನ್ ಹಾಸ್ಪಿಟಲ್ ತಗೊಳ್ಳಿಕ್ಕೆ ಬರೋದಿಲ್ಲ, ನೀವು ಓನ್ ಏನು ಕ್ಲಿನಿಕನ್ನು ಓಪನ್ ಮಾಡಲಿಕ್ಕೆ ಬರೋದಿಲ್ಲ, ನಿಮಗಳಿಗೆ ಓನ್ ಫಾರ್ಮಸಿಯನ್ನು ತೆಗೆದಲಿಕ್ಕೆ ಬರೋದಿಲ್ಲ. ಇದು ಜಸ್ಟ್ ಫಾರ್ ಅಂದರೆ ಪ್ಯಾರಾಮೆಡಿಕಲ್ ಅಂತ ನಾವು ಕರೀತಾ ಇದ್ದೀವಿ ಅಂದರೆ, ನೀವು ಡಾಕ್ಟರ್ಗಳಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀರಿ. ನೆನಪಿಟ್ಟುಕೊಳ್ಳಿ, ಹೆಲ್ಪರ್ ಆಗಿ ಅಲ್ಲ. ನೀವು ಅನ್ಕೋಬೋದು ಹೆಲ್ಪರ್ ಅಂದ ಅನ್ನಂಗೆ ಅಲ್ಲ ಸರ್ ಅಂತ ಅನ್ಬೋದು, ಹೆಲ್ಪರ್ ಅಲ್ಲದು, ಯು ಆರ್ ದ ಟೆಕ್ನಿಷಿಯನ್, ನೀವು ಟೆಕ್ನಿಷಿಯನ್ ಇರ್ತೀರಿ, ನೀವು ಡಾಕ್ಟರ್ಗಳಿಗೆ ಅಸಿಸ್ಟೆಂಟ್ ಆಗ್ತೀರಿ, ಸಹಾಯ ಆಗ್ತೀರಿ. ಹಿಂಗೆಲ್ಲ ಕೋರ್ಸ್ಗಳಿದ್ದಾವೆ. ಯಾವುದು ಡಯಾಲಿಸಿಸ್ ಟೆಕ್ನಿಷಿಯನ್, ಅದು ಕೂಡ ನೀವು ಡಾಕ್ಟರ್ಗೆ ಅಸಿಸ್ಟ್ ಆಗ್ತೀರಿ. ಆಮೇಲೆ OT ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ಸ್, ಎಕ್ಸ್ರೇ ಟೆಕ್ನಿಷಿಯನ್ ಕೂಡ ಏನಂದರೆ ಒಂದು ಸಪ್ರೇಟ್ ಆದಂತಂದರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ, ಆದರೆ ನೀವು ಟೆಕ್ನಿಷಿಯನ್ ಡಾಕ್ಟರ್ಗಳು ಬರೆದು ಕೊಟ್ಟಿರ್ತಾರೆ, ಅದನ್ನು ನೀವೇನು ಮಾಡ್ತೀರಿ, ಎಕ್ಸ್ರೇನ ತೆಗೆದು ಕೊಡ್ತೀರಿ. ಅಂದರೆ ನೀವು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತೀರಿ, ಎಲ್ಲ ಡಾಕ್ಟರ್ಗಳಿಗೆ ಟೆಕ್ನಿಷಿಯನ್ ಕೆಲಸ ಮಾಡ್ತೀರಿ. ಇದು ಪ್ಯಾರಾಮೆಡಿಕಲ್ ಅಂತ ಕರಿತೀವಿ. ಭಾಳಷ್ಟು ವಿದ್ಯಾರ್ಥಿಗಳು ಪೇರೆಂಟ್ಸ್ನ ಏನು ತಿಳ್ಕೊಂಡಿರ್ತಾರೆ ಅಂದರೆ, ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಅಂತ. ಡಾಕ್ಟರ್ ಆಗೋದಿಲ್ಲ, ಇವರ್ ದ ಅಸಿಸ್ಟೆಂಟ್ ಡಾಕ್ಟರ್ಸ್, ಹೌದಾ? ಅದೇ ಡಾಕ್ಟರ್ ಆಗೋದಿಲ್ಲ, ಇವರ ಅಸಿಸ್ಟೆಂಟ್ ಟು ದಿ ಡಾಕ್ಟರ್ ಟೆಕ್ನಿಷಿಯನ್ಸ್ ಆಗ್ತೀರಿ. ಡಾಕ್ಟರ್ಗಳಿಗೆ ನೀವು ಟೆಕ್ನಿಷಿಯನ್ ಆಗ್ತೀರಿ, ಆದರೆ ಡಾಕ್ಟರ್ಗಳು ಆಗೋದಿಲ್ಲ. ನಾವು ಪ್ಯಾರಾಮೆಡಿಕಲ್ ಮಾಡಿದರೆ ನಾವು ನರ್ಸ್ ಆಗ್ತೀವಿ ಅಂದರೆ ನರ್ಸ್ ಆಗೋದಿಲ್ಲ, ನರ್ಸ್ ಅನ್ನೋದೇ ಬೇರೆ. ಅದು GNM ನರ್ಸಿಂಗ್ ಆಗುತ್ತೆ, BS ನರ್ಸಿಂಗ್ ಆಗುತ್ತೆ, ಅದು ANM ನರ್ಸಿಂಗ್, ಅದು ನರ್ಸಿಂಗ್ ಅನ್ನೋದೇ ಬೇರೆ. ಇಲ್ಲಿ ನೀವು ಓದ್ತಿರೋದು ಟೆಕ್ನಿಷಿಯನ್ ಆಗಿ ಆಗ್ತೀರ, ಅಂದರೆ ಟೆಕ್ನಿಷಿಯನ್ ಅಂತ ಕರ್ಕೊತೀರ, ನೀವು ಟೆಕ್ನಿಷಿಯನ್ ಆಗ್ತೀರಾ ಹೊರತು ನೀವು ನರ್ಸು ಕೂಡ ಆಗೋದಿಲ್ಲ, ನೀವು ಆಮೇಲೆ ಡಾಕ್ಟರ್ ಕೂಡ ಆಗೋದಿಲ್ಲ. ನೀವು ಅರ್ಧ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಆಗ್ತೀರಿ, ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ಗಳು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಏನಂದರೆ, ನಾವು ಪ್ಯಾರಾಮೆಡಿಕಲ್ ಅಫ್ರಾನ್ ಅಂದರೆ ಇಲ್ಲಿ ಬ್ಲೂ ಕಾಲರ್ ಇದ್ದರೆ ಅದು ಟೆಕ್ನಿಷಿಯನ್ಸ್, ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಅಂತ ಕರಿತೀವಿ. ವೈಟ್ ಕಾಲರ್ ಬಂದರೆ ಡಾಕ್ಟರ್ ಆಗ್ಬೋದು, ನರ್ಸ್ ಆಗ್ಬೋದು. ವೈಟ್ ಕಾಲರ್ ಕಂಪ್ಲೀಟ್ ವೈಟ್ ಕಾಲರ್ ಇದ್ದರೆ ಅದು ಡಾಕ್ಟರ್ಗಳು ಇರುತ್ತೆ ಮತ್ತು ನರ್ಸಿಂಗ್ ಮಾತ್ರ ಇರುತ್ತೆ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬ್ಲೂ ಕಾಲರ್ ಇರುತ್ತೆ, ನೆನಪಿಟ್ಟುಕೊಳ್ಳಿ. ಸೊ ನೀವೇನಾದರೂ ಬರಬೇಕಂತ ಪ್ರಯಾಣ ಮಾಡಿದರೆ ನೀವು ಬರ್ಬೋದು, ಬರದೇ ಇರ್ಬೋದು. ಆದರೆ ನಾನು ಕ್ಲಾರಿಫೈ ಎದಕ್ಕೆ ಮಾಡಿದೆ ಅಂದರೆ, ಭಾಳಷ್ಟನ್ನು ಕೇಳ್ಕೊಂಬಂದಿರ್ತಾರೆ ಪ್ಯಾರಾಮೆಡಿಕಲಲ್ಲಿ ನರ್ಸಿಂಗ್ ಇದೆಯಾ ಅಂತೇಳಿ. ಪ್ಯಾರಾಮೆಡಿಕಲ್ ಅಂದರೆ ನರ್ಸಿಂಗ್ ಅಂದರೆ ಒಂದೇನಾ ಅಂತ ಕೇಳ್ತಿರ್ತಾರೆ, ಅದರ ಸಲುವಾಗಿ ಡೌಟ್ ಕ್ಲಾರಿಫೈ ಮಾಡಿದ್ದೀನಿ. ನರ್ಸಿಂಗ್ ಇದ್ದ ಬೇರೆ, ಪ್ಯಾರಾಮೆಡಿಕಲ್ ಅಸಿಸ್ಟೆಂಟ್ ಟು ದಿ ಡಾಕ್ಟರ್ಸ್. ನರ್ಸಿಂಗ್ನವರು ಅಸಿಸ್ಟೆಂಟ್ ಡಾಕ್ಟರ್ ಮಾಡ್ತಾರೆ, ಆದರೆ ನೀವು ಅಸಿಸ್ಟೆಂಟ್ ಟೆಕ್ನಿಷಿಯನ್ ಆಗ್ತೀರಿ ಅಷ್ಟೇ. ಮೇರಾ ಈ ಚಾನಲ್ ಸಬ್ಸ್ಕ್ರೈಬ್ ಕರೇ ಔರ್ ಮೇರೆ ಹರ್ ಅಪ್ಡೇಟ್ ಆಪ್ಕೋ ಮಿಲೇ ಇಸ್ಕೆ ಲಿಯೇ
बेल आइकन जरूर दबाइएगा।